ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಜಮಖಂಡಿಯ ಜಂಗಿ ಕುಸ್ತಿಯಲ್ಲಿ ಆನಂದ್ ನ್ಯಾಮಗೌಡ ಅವರು ಈಗ ಗೆದ್ದಿದ್ದಾರೆ, ಭರ್ಜರಿ ಗೆಯೋಜನೆ ಸಾಧಿಸಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಜನತೆ ದೀಪಾವಳಿಯ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ, ಈ ಬಗ್ಗೆ ಏನು ಹೇಳ್ತೀರಾ? ಬಹಳ ಸಂತೋಷ ಅನ್ನಿಸ್ತಾ ಇದೆ. ತಂದೆಯವರು ಕಂಡಿರ್ತಕ್ಕಂಥ ಕನಸುಗಳನ್ನು ಸಾಕಾರಗೊಳಿಸುವಂಥ ಒಂದು ಅವಕಾಶ ನನಗೆ ಜನರು ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ಕಂಡಿರ್ತಕ್ಕಂಥ ಎಲ್ಲ ಕನಸುಗಳನ್ನು ನನಸು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಫಸ್ಟ್ ಟೈಮ್ MLA ಆಗಿದ್ದೀರಾ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಏನು ಸರ್ ನಿಮ್ಗೆ? ನಿಜವಾಗಲೂ ಯಾವುದೇ ಒಂದು ಫೀಲ್ಡಲ್ಲಿ, ಇವತ್ತು ರಾಜಕೀಯ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಮೊದಲನೆಯ ಹೆಜ್ಜೆ ನಾವು ಜಯವನ್ನು ಸಾಧಿಸಿದಾಗ ಒಂದು ಒಳ್ಳೆಯ ಅನುಭವ ಸಿಗ್ತದೆ. ಒಂದು ಎಕ್ಸೈಟ್ಮೆಂಟ್ ಇದೆ, ಖಂಡಿತ ಒಂದು ಎಕ್ಸೈಟ್ಮೆಂಟ್ ಇದೆ. ಒಂದು ಹೊಸ ನಾನು ಹೊಸ ಕ್ಷೇತ್ರದಲ್ಲಿ ನಾನು ಕಾಲಿಡ್ತಾ ಇರೋದು, ಜನರು ನನಗೆ ಆಶೀರ್ವಾದ ಮಾಡಿದ್ದು ಸಂತೋಷದ ವಿಷಯ. ಖಂಡಿತ ಒಂದು ಆಶೀರ್ವಾದವನ್ನು ನಾನು ಸದುಪಯೋಗ ಪಡಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ಬಿಸ್ನೆಸ್ ಸೂಟ್ ತೆಗೆದುಬಿಟ್ಟು ಖಾದಿ ತೊಡ್ತೀವಿ ಅಂತ ಕನಸು ಕಂಡಿದ್ರಾ ನೀವು ಈ ಮೊದಲು? ಖಂಡಿತ ನಾನು ಯಾವಾಗಲೂ ಕಂಡಿರಲಿಲ್ಲ. ಈ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಎಲ್ಲಿಯೂ ಕೂಡ ಹೇಳಿರಲಿಲ್ಲ. ನಾನು ಬೇಡ ಅಂತಲೇ ಹೇಳಿದ್ದೆ. ಆದರೆ ಜನರ ಮತಕ್ಷೇತ್ರ, ಜನರ ಒತ್ತಾಯ, ಅವರ ಆಸೆ ಮತ್ತು ವರಿಷ್ಠರ ತೀರ್ಮಾನದ ಮೇರೆಗೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ನಾನು ನಮ್ಮ ತಂದೆಯವರು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡಬೇಕು, ಸಾಕಾರಗೊಳಿಸ್ಬೇಕು ಅನ್ನೋಂಥ ಒಂದು ಭಾವನೆ ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ಹೀಗಾಗಿ ರಾಜಕೀಯ ಮಾಡಬೇಕಂತೇಳಿ ಮೊದಲಿಂದನೂ ಯಾವಾಗಲೂ ನಾನು ಅಂದ್ಕೊಂಡಿರಲಿಲ್ಲ. ಈಗ ಹೊಸದಾಗಿ ನಾನು ಪ್ರಾರಂಭ ಮಾಡಿದ್ದೀನಿ, ರಾಜಕೀಯ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ. ಖಂಡಿತ ನಮ್ಮ ತಂದೆಯವರ ಆಶೀರ್ವಾದ, ಜನರ ಆಶೀರ್ವಾದ ನನ್ನ ಜೊತೆ ಇರ್ತದೆ, ರಾಷ್ಟ್ರದ ಮತ್ತು ರಾಜ್ಯದ ನಾಯಕರ ಆಶೀರ್ವಾದ ನನ್ನ ಜೊತೆ ಇರ್ತದೆ ಅನ್ನುವಂಥದ್ದು. ತಂದೆಯವರು ಚಿಕ್ಕ ವಯಸ್ಸಿನಲ್ಲಿಯೇ MLA ಆದಂಥವರು, ನೀವು ಈಗ ಚಿಕ್ಕ ವಯಸ್ಸಿನಲ್ಲೇ ತಂದೆ ಹಾದಿಯಲ್ಲೇ ನಡೀತಾ ಇದ್ದೀರಾ, ಈ ಮುಂದೆ ನಿಮ್ಮ ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಇರ್ತವೆ? ತಂದೆಯವರು ಕಂಡಿರ್ತಕ್ಕಂಥ ಅನೇಕ ಕನಸುಗಳು, ಅವ್ರು ತಂದಿರತಕ್ಕಂಥ ಯೋಜನೆಗಳು, ಬಹಳ ಮುಖ್ಯವಾಗಿ ಜಮಖಂಡಿಯಲ್ಲಿ ಒಂದು ಅಲ್ಟ್ರಾ ಮಾಡರ್ನ್ ಹೈಟೆಕ್ ಹಾಸ್ಪಿಟಲ್ ಆಗಬೇಕು, ಜಮಖಂಡಿಯಲ್ಲಿ ಡಿಜಿಟಲ್ ಲೈಬ್ರರಿ ಆಗಬೇಕು, ಪಾಲಿಟೆಕ್ನಿಕ್ ಕಾಲೇಜ್ ಆಗಬೇಕು, ಜಮಖಂಡಿಯಲ್ಲಿರ್ತಕ್ಕಂಥ ಬಾಗಲಕೋಟೆ ಕುರ್ಚಿ ರೈಲ್ವೆ ಲೈನ್ ಆದಷ್ಟು ಬೇಗ ಪೂರ್ಣಗೊಳಿಸಬೇಕು, ಒಂದು ಕಟ್ಟೆಕೆರೆಯನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿ ಸ್ಥಾನವನ್ನಾಗಿ ಪರಿವರ್ತನೆ ಮಾಡಬೇಕು. ಯಾವ ರೀತಿ ಬಿಜಾಪುರ, ಬದಾಮಿ, ಐಹೊಳೆ, ಪಟ್ಟದಕಲ್ಲದಲ್ಲಿ ವಿದೇಶಿ ಪ್ರವಾಸಿಗರು ಬಂದು ಭೇಟಿಯನ್ನು ಕೊಡ್ತಕ್ಕಂಥ ಒಂದು ನೋಡ್ತಾ ಇದ್ದೀವಿ, ಅದೇ ರೀತಿ ಜಮಖಂಡಿಗೆಯಲ್ಲೂ ಕೂಡ ವಿದೇಶಿ ಪ್ರವಾಸಿಗರು ಬರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ತಂದೆಯವ್ರ ಕನಸಾಗಿತ್ತು. ಅದನ್ನು ನಾನು ಪೂರ್ಣಗೊಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಜೊತೆಗೆ ಜಮಖಂಡಿ ಜಿಲ್ಲೆ ಆಗಬೇಕು ಮತ್ತು ಸಾವಳ್ಗಿಯನ್ನು ತಾಲೂಕಾ ಕೇಂದ್ರ ಮಾಡಬೇಕು ಅಂತೇಳಿ ಅವ್ರು ಕನಸನ್ನು ಕಂಡಿದ್ರು. ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊರ್ತೀನಿ. ನಿಮ್ಮ ಗೆಲುವಿಗೆ ಪ್ರಮುಖ ಕಾರಣ ಏನಂತ ಅನ್ಕೊಳ್ತೀರಾ ಸರ್ ನೀವು? ನನ್ನ ಗೆಲುವಿಗೆ ಪ್ರಮುಖ ಕಾರಣ ಹೇಳಬೇಕಂದ್ರೆ ತಂದೆಯವರ ಅಭಿವೃದ್ಧಿ ಕೆಲಸಗಳು, ತಂದೆಯವರ ಒಂದು ಅನುಕಂಪ. ಇವತ್ತು ತಂದೆಯವರ ನಿಧನದ ನಂತರ ಈ ಉಪಚುನಾವಣೆ ಆಗ್ತಾ ಇರೋದು, ತಂದೆಯವರ ಅನುಕಂಪನೂ ಕೂಡ ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗಿದೆ. ಜೊತೆಗೆ ನಮ್ಮ ಎಲ್ಲ ರಾಷ್ಟ್ರದ ನಾಯಕರು, ರಾಜ್ಯದ ನಾಯಕರು, ಜಿಲ್ಲಾ ನಾಯಕರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ಪ್ರಾಮಾಣಿಕ ಪ್ರಯತ್ನ ಮಾಡಿ ತಮ್ಮ ಶ್ರಮವನ್ನು ವಹಿಸಿ ಕಾಂಗ್ರೆಸ್ ಪಕ್ಷದ ಗೆಲುವು ಆಗಬೇಕಂತೇಳಿ ಶ್ರಮ ವಹಿಸಿದ್ದಾರೆ. ಇದು ಕೂಡ ನನ್ನ ಒಂದು ಗೆಲುವಿಗೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಗೆಲುವನ್ನು ನಮ್ಮ ತಂದೆಯವರಂಥ ದಿವಂಗತ ಸಿದ್ದು ನ್ಯಾಮಗೌಡರ ಪಾದಗಳಿಗೆ ನಾನು ಅರ್ಪಿಸ್ಲಿಕ್ಕೆ ಬಯಸ್ತೀನಿ. ಸರ್, ಈಗ BJP ಅವರು ಒಂದು ಆರೋಪ ಮಾಡಿದರು, ಖಾಸಗಿ ವಾಹನಗಳಲ್ಲಿ EVMಗಳನ್ನ ಸಾಗಾಟ ಮಾಡಿದರು ಅಂತ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಇದ್ರ ಬಗ್ಗೆ ನಾನು ಜಾಸ್ತಿ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಕಳೆದ ಚುನಾವಣೆಯಲ್ಲೂ ಕೂಡ ನಮ್ಮ ಶಾಲೆ, ನಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯ ಬಸ್ಗಳನ್ನು ಕೂಡ ಚುನಾವಣಾಧಿಕಾರಿಗಳು ಉಪಯೋಗಿಸ್ಕೊಂಡಿದ್ದರು. ಈ ಚುನಾವಣೆಯಲ್ಲಿ ನಮ್ಮ ಸಂಸ್ಥೆ ಬಸ್ಗಳನ್ನು ಬಿಟ್ಟು ಇನ್ನಿತರ ಸಂಸ್ಥೆಗಳ ಬಸ್ಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಪಡೆಯುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು BJP ಅವರಿಗಿದೆ. ಅದನ್ನು ಕ್ಲಾರಿಫಿಕೇಷನ್ ಕೊಡ್ತಕ್ಕಂಥ ಕರ್ತವ್ಯ ಎಲೆಕ್ಷನ್ ಕಮಿಷನ್ ಅವ್ರದ್ದಾಗಿದೆ. ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಾಗಲಿ ನನ್ನದಾಗಲಿ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಚರಿ ಏನಿರುತ್ತೆ ಸರ್ ನಿಮ್ಮದು ಈಗ ನೆಕ್ಸ್ಟು? ಮುಂದಿನ ದಿನಚರಿ ಖಂಡಿತ ತಂದೆಯವರು ಹಾಕಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಮುಂದಿಟ್ಕೊಂಡು ನಮ್ಮ ಇವತ್ತಿನ ದಿವಸ ಖಂಡಿತ ಈ ಒಂದು ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ. ಜೊತೆ ತಾಯಿಯ ಆಶೀರ್ವಾದವನ್ನು ತಗೊಳ್ತೀನಿ. ಯಾಕೆ ತಾಯಿಯವರು ನನ್ನ ಚುನಾವಣೆಯಲ್ಲಿ ಒಂದು ಮಾತಾಡಿದರು, ನನ್ನ ಮಗ ಅಲ್ಲ ಅವ, ನಿಮ್ಮ ಮಗ, ಅದನ್ನು ಅವನು ಎತ್ತಿ ಹಿಡಿಯುವಂಥ ಕೆಲಸ ನೀವು ಮಾಡಿರಿ ಅಂಥೇಳಿ ಆ ಪ್ರಕಾರ ಇಡೀ ನಮ್ಮ ಜನರು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ತುಂಬ ತುಂಬ ಆಭಾರಿಯಾಗಿದ್ದೇನೆ ಅನ್ನುವಂಥದ್ದು. ತಂದೆಯವ್ರನ್ನ ಎಷ್ಟರ ಪಾಲಿಗೆ ಮಿಸ್ ಮಾಡ್ಕೋತಾ ಇದ್ದೀರಿ ಸರ್ ಇವತ್ತು? ಖಂಡಿತ ಪ್ರತಿ ಹೆಜ್ಜೆ ಹೆಜ್ಜೆಗೆ ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನನಗೆ ಅರ್ಥ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ ನನಗೆ ಯಾವಾಗಲೂ ಇರ್ತಿತ್ತು. ಇವತ್ತು ಅವರ ಒಂದು ಮಾರ್ಗದರ್ಶನವನ್ನು ನಾನು ಇವತ್ತು ಕಳ್ಕೊಂಡಿದ್ದೀನಿ. ಇವತ್ತು ಏನೇ ನಾನು ಮಾಡಿದರೂ ನನ್ನ ಸ್ವಂತ ಒಂದು ನಿರ್ಧಾರ, ಜೊತೆಗೆ ಅನೇಕ ಹಿರಿಯ ನಾಯಕರ ಒಂದು ಆಶೀರ್ವಾದ ಮಾರ್ಗದರ್ಶನ ಪಡ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ಸರ್, ಜನ ಎಲ್ಲೋ ಮಾತಾಡ್ತಾ ಇದ್ರು ಹಳ್ಳ್ಯಾಗ ಕುಲಕರ್ಣಿ, ಸಿಟಿಯಾಗ ನ್ಯಾಮಗೌಡ ಅಂತ. ನೀವು ಹಳ್ಳ್ಯಾಗೂ ನೀವು ಬಂದ್ರಿ ಸರ್, ಏನು ಅನಿಸ್ತಾ ಇದೆ?
ನೋಡಿ, ನಾನು ಹೇಳಬೇಕಂದ್ರೆ ಕಳೆದ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಫಲಿತಾಂಶ ನಮ್ಮ ತಂದೆಯವರು ಬರಬೇಕಾಗಿತ್ತು. ಯಾಕಂದರೆ ಹಳ್ಳಿಗಳಲ್ಲಿ ಭಾಳಷ್ಟು ನೀರಾವರಿ ಕೆಲಸಗಳನ್ನು ನಮ್ಮ ತಂದೆಯವರು ಮಾಡಿದ್ದಾರೆ. ಏನೋ ಕಾರಣಾಂತರಗಳಿಂದ ಕಳೆದ ಚುನಾವಣೆಯಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ ನಮಗೆ ಸಿಗಲಿಲ್ಲ. ಇವತ್ತು ಅದನ್ನು ನೆನೆಸ್ಕೊಂಡು ಇಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಈ ಕ್ಷೇತ್ರದಲ್ಲಿ ನೀರಾವರಿ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ನಾಯಕರಿದ್ದರೆ ಅವರು ಸಿದ್ದು ನ್ಯಾಮಗೌಡರ ಮಾತ್ರ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಂಡು ಇವತ್ತು ಸಿದ್ದು ನ್ಯಾಮಗೌಡರನ್ನು ನೆನೆಸಿ ನನಗೆ ಮತದಾನ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ಮತಗಳು ಸಿಕ್ಕಿದ ಕಾರಣ ಸಿದ್ದು ನ್ಯಾಮಗೌಡರು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳು. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಅನಂತ್ ನ್ಯಾಮಗೌಡ ಅವರು ಹೇಳುವಂಥ ಮಾತು. ಏನು ತಂದೆ ಸಿದ್ದು ನ್ಯಾಮಗೌಡ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಇಂದು ನನ್ನ ಕೈ ಹಿಡಿದಿದೆ. ಹೀಗಾಗಿ ನಾನು ಇಷ್ಟು ಭರ್ಜರಿ ಮತಗಳಿಂದ ಜಯ ಗಳಿಸಲು ಸಾಧ್ಯವಾಗಿದೆ ಅಂತ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಮಾಂತೇಶ್ ಕುರ್ಬೇಟ್, ಫಸ್ಟ್ ನ್ಯೂಸ್, ಜಮಖಂಡಿ.